ವಿದ್ಯೆಗೋಸ್ಕರ ಆಗ್ಬೋದು, ಅಥವಾ ಸ್ಪಿರಿಚುವಲ್ ಆಗೋಸ್ಕರ ಆಗ್ಬೋದು, ಅಥವಾ ಆರೋಗ್ಯಕ್ಕೋಸ್ಕರ ಆಗ್ಬೋದು, ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದಕ್ಕಾಗ್ಬೋದು, ಆ ಭಗವಂತನ ಆ ಶಿವನ ಕಣ್ಣೀರಿಂದ ಬಂದು ಸೃಷ್ಟಿಯಾಗಿರುವಂಥದ್ದು ನೀವು ಕೇಳಿದ್ಕೆಲ್ಲದಕ್ಕೂ ಕೂಡ ಅನುಕೂಲ ಕೊಡುವಂತ ಒಂದು ಅದ್ಭುತವಾದಂತ ಒಂದು ವಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಅಭಿವೃದ್ಧಿ ಲೈಫ್ ಸ್ಟೈಲ್ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ರುಚಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ನೋಡಿ, ಪಂಚಮುಖಿ ರುದ್ರಾಕ್ಷಿ ಬಗ್ಗೆ ಎಲ್ಲರೂ ಕೇಳಿರ್ತೀರಾ. ರುದ್ರಾಕ್ಷಿ ಅಂದ್ರೆ ಒಂದು ಅದ್ಭುತವಾದಂತ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ನೀವ್ ಯಾವ್ದಕ್ಕೆಲ್ಲ ಬೆನಿಫಿಟ್ ಅಂತಂದ್ರೆ, ನೀವ್ ಹೇಳಿ ಏನಕ್ಕೆ ಬೆನಿಫಿಟ್ ಕೊಡಲ್ಲ ಹೇಳಿ. ವಿದ್ಯೆಗೋಸ್ಕರ ಆಗ್ಬೋದು, ಅಥವಾ ಸ್ಪಿರಿಚುವಲ್ ಆಗೋಸ್ಕರ ಆಗ್ಬೋದು, ಅಥವಾ ಆರೋಗ್ಯಕ್ಕೋಸ್ಕರ ಆಗ್ಬೋದು, ಅಥವಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡೋದಕ್ಕಾಗ್ಬೋದು, ಆ ಭಗವಂತನ ಆ ಶಿವನ ಕಣ್ಣೀರಿಂದ ಬಂದು ಸೃಷ್ಟಿಯಾಗಿರುವಂಥದ್ದು ರುದ್ರಾಕ್ಷಿ ಅಂತಂದ್ರೆ, ಸೊ ಅಷ್ಟು ಮಟ್ಟಿಗೆ ಆ ಶಿವನ ಅನುಗ್ರಹ ಸಿಗುವಂಥದ್ದಾಗ್ಬೋದು, ಅಥವಾ ನೀವು ಕೇಳಿದ್ಕೆಲ್ಲದಕ್ಕೂ ಕೂಡ ಅನುಕೂಲ ಕೊಡುವಂತ ಒಂದು ಅದ್ಭುತವಾದಂತ ಒಂದು ವಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ನೋಡಿ, ಮಕ್ಕಳಾಗ್ಬೋದು, ಹೆಣ್ಮಕ್ಳಾಗ್ಬೋದು, ಅಥವಾ ದೊಡ್ಡೋರ್ ಆಗ್ಬೋದು, ಯಾರು ಬೇಕಾದ್ರೂ ಆಗ್ಬೋದು, ಯಾವುದೇ ರೀತಿಯ ನಿಯಮ ನಿಷ್ಠೆ ಇಲ್ಲ. ಪಂಚಮುಖಿ ರುದ್ರಾಕ್ಷಿ ಅಂತೂ ರುದ್ರಾಕ್ಷಿಯಲ್ಲೇ ಪಂಚಮುಖಿ ರುದ್ರಾಕ್ಷಿ ಏನಿದೆ, ಬಹಳನೇ ಸಿಂಪಲ್, ಬಹಳನೇ ಅದ್ಭುತವಾದಂತ ಶಕ್ತಿ ಇರುವಂತ ಒಂದು 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 ವಸ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಮಟ್ಟಿಗೆ ಯಾವುದೇ ರೀತಿ ನಿಯಮ ನಿಷ್ಠೆ ಕೂಡ ಬಹಳಷ್ಟು ಕಮ್ಮಿ ಇರುವಂತದ್ದು ಯಾವ್ದಾದ್ರು ರುದ್ರಾಕ್ಷಿ ಇದ್ರೆ ಅದು ಪಂಚಮುಖಿ ರುದ್ರಾಕ್ಷಿ. ನೋಡಿ, ಆರೋಗ್ಯದಲ್ಲಿ ನಿಮ್ಮ ಬ್ಲಡ್ ಕಂಟ್ರೋಲ್ ಮಾಡುವಂಥದ್ದಾಗ್ಬೋದು, ಅಥವಾ ನಿಮ್ಗೆಲ್ಲೆಲ್ಲೋ ಒಂದ್ ಕಡೆ ಸ್ಟ್ರೆಸ್, ಒತ್ತಡ ಜಾಸ್ತಿ ಆಗ್ತಿದೆ ಅಂದ್ರೂ ಆಗ್ಬೋದು, ಅದನ್ನು ಕೂಡ ಒಂದು ನಿಯಮಿತ ರೀತಿಯಲ್ಲಿ ಇಡೋವಂಥದ್ದನ್ನ ನೋಡ್ಬೋದು, ಅಥವಾ ಭಗವಂತನ ಅನುಗ್ರಹ, ಸ್ಪಿರಿಚುವಲ್ ಗೈಡೆನ್ಸ್, ಏನೋ ಒಂದು ನೀವು ಯೋಗ ಮಾಡ್ತಿದ್ದೀರಾ ಅಥವಾ ಮೆಡಿಟೇಷನ್ ಮಾಡ್ತಿದ್ದೀರಾ, ಎಲ್ಲೋ ಒಂದ್ ಕಡೆ ಸ್ಪಿರಿಚುವಲ್ ಗೈಡೆನ್ಸ್ ಬೇಕು ಅಂದಾಗ್ಲೂ ಕೂಡ ಈ ರುದ್ರಾಕ್ಷನ ಏನೋ ವೇರ್ ಮಾಡಿಕೊಂಡು ಆ ಅನುಗ್ರಹ ಪಡ್ಕೊಬೋದು. ಅದೇ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನೀವು ಒಂದು ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ನಂಬರ್ 5 ಮಿಸ್ಸಿಂಗ್ ಇದೆ, ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ 5ನೇ ನಂಬರ್ ಶಕ್ತಿ ಇಲ್ಲ, ಆಗ್ಲೂ ಕೂಡ ಪಂಚಮುಖಿ ರುದ್ರಾಕ್ಷಿನ ವೇರ್ ಮಾಡ್ಬೋದು ನೀವು, ಬಹಳಷ್ಟು ಒಂದು ಶಕ್ತಿನ ಕೊಡುತ್ತೆ. ಮತ್ತೆ ಎಸ್ಪೆಷಲಿ ವಾಯು ತತ್ವ ಅಂತ ಹೇಳ್ತೀವಿ, ಪಂಚಭೂತಗಳಲ್ಲಿ ಮುಖ್ಯವಾದ ವಸ್ತು ಅಂತಂದ್ರೆ ನಿಮ್ಮ ಜೀವನದ ಏಳಿಗೆಗೆ ವಾಯು ತತ್ವ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಪಂಚತತ್ವಗಳಂದ್ರೆ ಯಾವುದು, ಅಗ್ನಿ, ವಾಯು, ಭೂಮಿ, ಜಲ ಮತ್ತು ಆಕಾಶ ತತ್ವ. ಈ ಪಂಚತತ್ವಗಳಲ್ಲೂ ಕೂಡ ಈ ವಾಯು ತತ್ವ ಏನಿದೆ, ಆ ವಾಯು ಅಂದ್ರೆ ಏನು, ಮರ. ಸೊ ಈ ಪಂಚಮುಖಿ ರುದ್ರಾಕ್ಷಿ ಧರಿಸ್ಕೊಳ್ಳೋದ್ರಿಂದ ಆ ವಾಯು ತತ್ವನೇ ನಮ್ಮ ದೇಹದಲ್ಲಿ ವೃದ್ಧಿನ ಮಾಡ್ಕೊಬೋದು. ಆ ವಾಯು ತತ್ವನ ನಮ್ಮಲ್ಲಿ ಆ ರುದ್ರಾಕ್ಷಿ ಬಳಸ್ಕೊಂಡು ಆ ಶಕ್ತಿನ ಅನುಗ್ರಹ ಪಡ್ಕೊಳ್ಳೋದ್ರಿಂದ ಜೀವನದಲ್ಲಿ ಸಾಕಷ್ಟು ಒಂದು ಏಳಿಗೆನ ನೋಡ್ಬೋದು. ಅಥವಾ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಇದೆ ಅಥವಾ ಏನೋ ಒಂದು ಕೆಟ್ಟ ಇದು ದುಷ್ಟಶಕ್ತಿ ನಮ್ಮನ್ನ ಕಾಡ್ತಿದೆ, ಆಗ್ಲೂ ಕೂಡ ಪಂಚಮುಖಿ ರುದ್ರಾಕ್ಷಿನ ಧರಿಸ್ಕೊಳ್ಳೋದ್ರಿಂದ ಆ ನೆಗೆಟಿವಿಟಿಯಿಂದ ಅಥವಾ ಎಲ್ಲೋ ಒಂದ್ ಕಡೆ ಆ ದೃಷ್ಟಿದೋಷದಿಂದ ಬಹಳಷ್ಟು ತುಂಬಾನೇ ಈಸಿಯಾಗಿ ಪಾರಾಗುವಂಥದ್ದನ್ನು ನೋಡ್ಬೋದು. ಬಹಳಷ್ಟು ಅದ್ಭುತವಾದಂತ ಶಕ್ತಿ ಇರುವಂಥದ್ದು, ಅಥವಾ ನಿಮ್ಮ ವಿದ್ಯೆಯಲ್ಲೂ ಕೂಡ ಅನುಗ್ರಹ ಸಿಗ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಓದಿರೋದು ಅರ್ಥ ಆಗ್ತಿಲ್ಲ, ಅಥವಾ ಓದಿದ್ದೆಲ್ಲ ನಮ್ಗೆ ಅನುಗ್ರಹ ಆಗ್ಬೇಕು ಅಂದ್ರೆ, ನೋಡಿ ಇದೊಂದು ಅದ್ಭುತವಾದಂತ ಒಂದು ರುದ್ರಾಕ್ಷಿನ ತೋರಿಸ್ತಾ ಇದ್ದೀನಿ. ಇದು ವಿತ್ ಲ್ಯಾಬ್ ಸರ್ಟಿಫೈಡ್ ಪಂಚಮುಖಿ ರುದ್ರಾಕ್ಷಿನ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಎಷ್ಟು ಕ್ಯಾರೆಟ್ ಇದೆ, ಯಾವ ಲ್ಯಾಬ್ ಅಲ್ಲಿ ಸರ್ಟಿಫೈಡ್ ಆಗಿದೆ, ಪ್ರತಿಯೊಂದು ಕೂಡ ಇಲ್ಲಿ ದೊರೀತಾ ಇದೆ. ನೋಡಿ, ತುಂಬಾ ಜನ ಕೇಳ್ತಾ ಇರ್ತೀರ, ವಾಯು ತತ್ವ ಇಲ್ಲ ಅಂದ್ರೆ ಗುರುಜಿ ಏನ್ ಮಾಡೋದು, ಅಥವಾ ರುದ್ರಾಕ್ಷಿ ಬ್ರೇಸ್ಲೆಟ್ ಹಾಕೊಳಕ್ ನನ್ ಕೈಲಿ ಆಗಲ್ಲ ಗುರುಜಿ ಅಂತ ಹೇಳ್ತಿರ್ತೀರ. ಬೇಡ, ಬರೀ ಒಂದೇ ಒಂದು ಪಂಚಮುಖಿ ರುದ್ರಾಕ್ಷಿನ ಒಂದು ಡಾಲರ್ ತರ ಮಾಡಿಸ್ಕೊಳ್ಳಿ, ಚಿನ್ನದಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಬೆಳ್ಳಿಯಲ್ಲಿ ಬೇಕಾದ್ರೂ ಮಾಡಿಸ್ಕೊಳ್ಳಿ, ಅದೊಂದನ್ನ ನೀವು ಬೆಳ್ಳಿ ಚೈನ್ ಅವ್ರ ಜೊತೆಲೋ ಅಥವಾ ಚಿನ್ನದ ಚೈನ್ ಜೊತೆಲೋ ಹಾಕೊಳ್ಳೋದ್ರಿಂದ ಆ ಶಕ್ತಿನ ಪಡ್ಕೊಬೋದು, ಆ ವಾಯು ತತ್ವನ ವೃದ್ಧಿ ಮಾಡ್ಕೊಬೋದು. ಜೀವನದಲ್ಲಿ ಅದ್ಭುತವಾದಂತ ಒಂದು ಶಕ್ತಿನ, ಆ ಶಿವನ ಅನುಗ್ರಹನ ಪಡ್ಕೊಳ್ತಾ ಏನೋ ಸಾಕಷ್ಟು ಜನರೊಂದಿಗೆ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ. ಮುಂದಿನ ಸಂಚಿಕೆಯಲ್ಲಿ ನೀವು ಯಾವ ವಿಷಯದ ಬಗ್ಗೆ ನನಗೆ ಎಪಿಸೋಡ್ ಮಾಡಬೇಕು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಕೂಡ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವಂದನೆಗಳು.